ಸೊ ಹಾಗಿದ್ರೆ ಎಲ್ಲರೂ ರೆಡಿ ಆಗಿದ್ದೀರಾ? ಈಗ ಮೊಟ್ಟ ಮೊದಲನೇ ರೌಂಡ್, ಆ ತಾಯಿ ದುರ್ಗಾ ಪರಮೇಶ್ವರಿ ರೂಪ ಹೊಂದಿರೋ ಅಂದ್ರೆ ಗರ್ಲ್ಸ್ ಹೆಣ್ಮಕ್ಳ ರೌಂಡ್ ಶುರು ಆಗ್ತಾ ಇದೆ. ಹೊಡೀರಿ ಚಪ್ಪಾಳೆ ಮತ್ತೆ ಶುರು ಮಾಡಿ. ಡೋಂಟ್ ವರಿ ನಂದು, ಎಲ್ಲ ಸರಿಯಾಗಿದೆ, ಬಾ ನಡಿ. ಅನುಜ್ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದಾರೆ? ಅಂಡ್ ಮಮ್ಮಿ ಎಲ್ಲಿ ಹೋದ್ರು? ಎಲ್ಲಿ ಹೋಗ್ತಿದ್ದೆ ನೀನು? ಮಮ್ಮಿ ನೋಡ್ಕೊಂಬರಕ್ಕೆ. ಮಮ್ಮಿ ಯಾವುದೋ ಕೆಲಸದಲ್ಲಿ ಬಿಸಿ ಇರ್ತಾರೆ, ಬಂದ್ಬಿಡ್ತಾರೆ. ನೀನು ಇಲ್ಲೇ ಇರು ನಮ್ಮ ಜೊತೆ. ಶಿಯ ಕುಲವೋ ಮೇನಕೆಯ ಚೆಲುವೋ ಯಾವುದೋ ಈ ಅಂದ ಯಾವುದೋ ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ ಕಾಳಿದಾಸನ ಪ್ರೇಮಗೀತೆಯೋ ಕಾಳಿದಾಸನ ಪ್ರೇಮಗೀತೆಯೋ. ನೀವು ಇಲ್ಲಿ ಗಲ್ಲಿ ಒಳಗೆ ಏನ್ ಮಾಡ್ತಿದ್ದೀರಾ? ನಾನು ಅದು ಅಯ್ಯೋ ದೇವ್ರೆ, ಈ ಟೈಮಲ್ಲಿ ಇದ್ಯಾವ ಅಂಕಲ್ಲು ಆ ಸಮರ್ಥ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಎಂತ ಒಳ್ಳೆ ಅವಕಾಶ ಸಿಕ್ಕಿತ್ತು. ನನಗನ್ಸುತ್ತೆ ಬೇರೆ ಪ್ಲಾನ್ ಮಾಡೋದು ಬೆಟ್ರು ಅಂತ. ಅದು ನಾನು ಏನಾದರೂ ನಡೀತಾ 26 ವರ್ಷಗಳ ಹಿಂದೆ ನಡೆದಿತ್ತು, ಅದರ ಪರಿಣಾಮ ಈಗಲೂ ಇದೆ. ಯಾರಾದ್ರೂ ಕರೆದಿದ್ರ? ಹೌದು ಕರೆದಿದ್ರು. ಆಕ್ಚುಲಿ ನನ್ನನ್ನು ಕರೆದಿದ್ದು ಸಮರ್ಥ್ ಕರೆದಿದ್ದ ನನ್ನ. ನಾನು ನಿಂಗೆ ಬೆಳಿಗ್ಗೆ ಮೆಸೇಜ್ ಮಾಡಿದ್ನಲ್ಲ. ಮೆಸೇಜ್? ಹೌದು, ನಾನು ಬೆಳಿಗ್ಗೆ ಮೆಸೇಜ್ ಮಾಡಿದ್ದೆ ನಿನಗೆ. ನನ್ನ ಸಮರ್ಥ್ ಕರೆದಿದ್ದಾನೆ, ಇನ್ಫ್ಯಾಕ್ಟ್ ಜಿ ಕೆನೂ ಕರೆದಿದ್ದಾನೆ. ಜಿ ಕೆ ಅಲ್ಲಿ ಪೆಂಡಲಲ್ಲಿದ್ದಾರೆ. ನಾನು ಆ್ಯಕ್ಚುಲಿ ನನ್ನ ಕಾರಲ್ಲಿ ಮೊಬೈಲ್ ಬಿಟ್ಟಿದ್ದೆ, ತರಕ್ಕೆ ಅಂತ ಹೋಗ್ತಿದ್ದೆ. ಸಾರಿ, ನಾನು ಈ ಮೆಸೇಜ್ ನೋಡೇ ಇಲ್ಲ. ಸಾರಿ. ನಾನು ಮೆಸೇಜ್ ಯಾಕೆ ಮಾಡಿದ್ದೆ ಅಂದರೆ, ನಿನ್ನ ಫ್ಯಾಮಿಲಿಗೆ ಮೊದಲೇ ವಿಷಯ ತಿಳಿಸ್ಬಿಡಲಿ ಅಂತ. ನನ್ನನ್ನು ಅವರಿಲ್ಲಿ ನೋಡಿ ಶಾಕ್ ಆಗಬಾರ್ದು ಅಂತ. ನೀನು ಹೇಳೇ ಇಲ್ಲ ಅಂತ್ಯ. ಒಂದು ಕೆಲಸ ಮಾಡೋಣ, ನಾನು ಇಲ್ಲಿಂದನೇ ಆಚೆ ಹೋಗ್ಬಿಡ್ತೀನಿ. ಹೇಗಿದ್ರೂ ಯಾರೂ ನೋಡಿಲ್ಲ. ನೀನು ಒಳಗಡೆ ಹೋಗಿ ಜಿ ಕೆನ ಕಳಿಸ್ಕೊಡು, ಯಾವ ಪ್ರಾಬ್ಲಮ್ಮೂ ಆಗೋದಿಲ್ಲ. ಇದು ಒಂದು ಕಾರಣಕ್ಕೆ ನನ್ನ ದೃಷ್ಟಿಯಲ್ಲಿ ನೀವಿನ್ನೂ ಎತ್ತರಕ್ಕೆ ಬೆಳೆದ್ಬಿಡ್ತೀರ. ಯಾರೂ ನಿಮ್ಮ ಗೆಳೆಯರ ಕಡೆ ಬೆರಳು ತೋರಿಸ್ಬಾರ್ದು ಅಂತ ಯೋಚನೆ ಮಾಡ್ತೀರಾ, ಅದ್ರ ಕಡೆ ಗಮನ ಕೊಡ್ತೀರಾ. ನೀವು ಬರ್ತಿದ್ದೀರಾ ಅನ್ನೋದೇನೂ ಗೊತ್ತಿರಲಿಲ್ಲ ಬಿಡಿ. ಆದರೆ ನೀವು ಬಂದಿದ್ದೀರಾ ಅಂದಮೇಲೆ ಹೀಗೆ ಗಲ್ಲಿಯಿಂದ ವಾಪಸ್ ಹೋಗಕ್ ಬಿಡಲ್ಲ, ಅದರಲ್ಲೂ ಹಬ್ಬದ ದಿನ. ನಡೀರಿ. ಅನುಪಮಾ, ಆರ್ ಯು ವೆರಿ ಶ್ಯೂರ್ ಅಬೌಟ್ ದಿಸ್? ಶ್ಯೂರ್. ಗ್ರೇಟ್. ನೀನು ಸಮರ್ಥ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ, ನಾನು ಅವನಿಗಾಗಿ ಆಕ್ಚುಲಿ. ಸರಿ ಹಾಗಿದ್ರೆ ಈಗ ಶುರು ಮಾಡೋಣ ಲೇಡೀಸ್ ರೌಂಡ್. ನಡೀರಿ ನಡೀರಿ, ಶುರುವಾಗೋಯ್ತು, ನಡೀರಿ. ಅದು ಲೇಡೀಸ್? ಹೌದು, ಬನ್ನಿ.